Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪ್ರಭು, ದೇವಿ ವೇದವತಿಯವರು ಸೀತಾಮಾತೆಯಾಗಿ ಜನ್ಮ ತಾಳಬೇಕಿತ್ತಲ್ಲವೇ? ಆದರೆ ರಾವಣನು ಸರ್ವ ಪ್ರಯತ್ನಗಳಿಂದಲೂ ಈ ಕಾರ್ಯಕ್ಕೆ ಅಡ್ಡಿಯಾಗಿ ನಿಂತಿದ್ದಾನೆ. ಪ್ರಭು, ಈಗ ಸೀತಾಮಾತೆಯ ಜನ್ಮ ಹೇಗೆ ಸಾಧ್ಯ? ರಾವಣ ಕಠಿಣವಾದ ಸಂಕಷ್ಟವನ್ನು ಅವಶ್ಯವಾಗಿ ಸೃಷ್ಟಿಸಿದ್ದಾನೆ. ಆದ್ದರಿಂದ ಅವರಿಗೆ ಯಾವ ಮಾರ್ಗವೂ ಕಾಣಿಸುತ್ತಿಲ್ಲ. ದೇವಿ ವೇದವತಿಯ ಭಸ್ಮ ಈಗಲೂ ಸುರಕ್ಷಿತವಾಗಿದೆ. ಸರಿಯಾದ ಸಮಯ ಬಂದಾಗ ಯಾರ ಅಡೆತಡೆಗಳೂ ಇಲ್ಲದೆ ಮಿಥಿಲೆಯ ಭೂಮಿ ಮತ್ತೆ ಹಸಿರಾಗುತ್ತದೆ. ನಾವು ಆ ಸಮಯಕ್ಕಾಗಿ ಕಾಯಬೇಕು ಅಷ್ಟೇ. ಇದಿಂತ ಸಂಕಷ್ಟ. ಆ ದುರಾಚಾರಿ ರಾವಣ ತನ್ನ ರಾಕ್ಷಸ ಶಕ್ತಿಯಿಂದ ಸಂಪೂರ್ಣ ಮಿಥಿಲೆಯನ್ನು ಬರಡು ಮಾಡಿಬಿಟ್ಟಿದ್ದಾನೆ. ನೀವು ನನಗೆ ಒಪ್ಪಿಸಿರುವ ಕಾರ್ಯವನ್ನು ನಾನು ಹೀಗೆ ಪೂರ್ಣಗೊಳಿಸುವುದು? ಯಾವುದಾದರೂ ಮಾರ್ಗವನ್ನು ತೋರಿಸಿ ಪ್ರಭು. ರಾಮನ ತಪ್ಪಾಯ್ತು ಪ್ರಭು, ನಮಗೆ ಸರಿಯಾಗಿ ತಿಳಿಯಲಿಲ್ಲ. ಸ್ವಲ್ಪ ಮಣ್ಣು ತಗೊಂಬನ್ನಿ, ಆಗ ಇದು ಸರಿ ಹೋಗುತ್ತೆ. ನಿಮಗೆ ಏನು ಬೇಕೋ ಈಗಲೇ ತೆಗೆದುಕೊಂಡು ಬರುತ್ತೇನೆ ಪ್ರಭು. ನೀವು ಪ್ರಭುಗಳ ಮೂರ್ತಿಯನ್ನು ಸರಿಯಾಗಿ ತಯಾರಿಸಬೇಕು ಅಷ್ಟೇ. ಆಯ್ತು ತಾತ, ನೀವು ನೋಡ್ತಾ ಇರಿ. ಈ ಮೂರ್ತಿಯನ್ನ ಹೇಗ್ ಮಾಡ್ತೀವಿ ಅಂದ್ರೆ ಇದನ್ನ ಕಂಡು ಪ್ರಭುಗಳಿಗೂ ಆಶ್ಚರ್ಯ ಆಗ್ಬೇಕು. ಆಗಲಿ ಪ್ರಭು. ತೆಗೆದುಕೊಳ್ಳಿ ಪ್ರಭು. ಪ್ರಭು, ನಮ್ಮದೊಂದು ಪ್ರಶ್ನೆ ಇದೆ. ಕೇಳಿ. ಪ್ರಭು, ಶ್ರೀರಾಮ ನಿಮ್ಮ ಹೃದಯದಲ್ಲೂ ಇದ್ದಾರೆ, ನಮ್ಮ ಹೃದಯದಲ್ಲೂ ಇದ್ದಾರೆ. ಹಾಗಿದ್ದ ಮೇಲೆ ಈ ಮೂರ್ತಿಯನ್ನು ತಯಾರಿಸುವ ಉದ್ದೇಶವೇನು ಪ್ರಭು? ತಾತ, ನಿಮ್ಮ ಮಾತು ನಿಜ. ಪ್ರಭು, ಶ್ರೀರಾಮ ನಮ್ಮ ಮತ್ತು ನಿಮ್ಮ ಹೃದಯದಲ್ಲಿ ಇರ್ತಾರೆ. ಆದ್ರೆ ಪಿತಾಶ್ರೀ ಹೃದಯದಲ್ಲಿ, ಮಾತೃಶ್ರೀ ಹೃದಯದಲ್ಲಿಲ್ಲ, ಮತ್ತೆ ಮಿತ್ರರ ಹೃದಯದಲ್ಲೂ ಇಲ್ಲ. ಅವರ ಮನಸ್ಸಲ್ಲಿ ಪ್ರಭುವಿನ ಬಗ್ಗೆ ಭಕ್ತಿ ಬರಬೇಕು ಅಂದ್ರೆ ಪ್ರಭುವಿನ ಸಾಕಾರ ರೂಪಕ್ಕೆ ಆಕಾರ ನೀಡೋದು ಅತ್ಯಂತ ಅವಶ್ಯಕ. ಅದಕ್ಕೋಸ್ಕರನೇ ನಾವೀ ಮೂರ್ತಿಯನ್ನ ಮಾಡ್ತಾ ಇರೋದು. ಅರ್ಥವಾಯಿತು ಪ್ರಭು, ಎಲ್ಲವೂ ಅರ್ಥವಾಯಿತು. ನಾವು ನಮ್ಮ ಪ್ರಭುವಿನ ಮುಂದೆ ಪ್ರತಿಜ್ಞೆ ಮಾಡಿದೀವಿ. ನಮ್ಮ ಜೀವನದಲ್ಲಿರೋದು ಎರಡೇ ಉದ್ದೇಶ, ರಾಮ ಕಾರ್ಯವನ್ನ ಮಾಡೋದು, ರಾಮನಾಮವನ್ನ ಎಲ್ರಿಗೂ ತಿಳಿಸೋದು. ಶ್ರೀರಾಮನೇ ಪರಮ ಸತ್ಯ. ಇನ್ನೊಂದು ಸತ್ಯವಿದೆ ಮಾರುತಿ, ಆದರೆ ಈ ಸಮಯದಲ್ಲಿ ಅದನ್ನು ಹೇಳಲಾಗುವುದಿಲ್ಲ. ರಾವಣನು ಎಂತಹ ವಿಷಮ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾನೆಂದರೆ ಸದ್ಯದಲ್ಲಿಯೇ ಸಕಲ ಸೃಷ್ಟಿಯು ಸಂಕಷ್ಟದಲ್ಲಿ ಸಿಲುಕಲಿದೆ. ಇದು ಅಪಾಯಕಾರಿ. ಈ ಸಂದೇಶವನ್ನು ನಿಮ್ಮ ಬಳಿಗೆ ತರುವ ಅಧಿಕಾರ ನಮಗಿಲ್ಲ. ಹಾಗಾಗಿ ನೀವದನ್ನು ನಿಮ್ಮ ಪ್ರಭುವಿನ ಪ್ರೇಮದಿಂದಲೇ ಅರಿಯಬೇಕು. ಪ್ರಣಾಮಗಳು ಋಷಿವರ್ಯ. ಪ್ರಣಾಮಗಳು ಗುರುದೇವ. ನೀವಿಲ್ಲಿ? ನೀವು ಚಿಂತಿತರಾಗಿದ್ದೀರಾ? ಇಲ್ಲ, ಅದು ರಾಜಧಾನಿಯಲ್ಲಿ ಭೂಕಂಪನವಾಗಿತ್ತು, ಹಾಗಾಗಿ
ನೀವಿಲ್ಲಿ ಸುರಕ್ಷಿತವಾಗಿದ್ದೀರಾ ಎಂಬುದನ್ನು ನೋಡಲು ಬಂದೆವು. ಆದರೆ ಋಷಿವರ್ಯ, ನಮಗಿಲ್ಲಿ ಯಾವುದೇ ಭೂಕಂಪನದ ಅನುಭವವಾಗಲಿಲ್ಲ. ಸರಿ ಸರಿ, ನಾವಿನ್ನು ಬರುತ್ತೆ. ಪ್ರಣಾಮಗಳು ಋಷಿವರ್ಯ. ಪ್ರಣಾಮಗಳು ಗುರುದೇವ. ಗುರುಗಳು ನಮ್ಗೆ ಏನೋ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಅಲ್ವಾ ತಾತ? ಪ್ರಭು, ಅವರು ಗುರುಗಳು, ಅವರು ಮಾತನಾಡುವುದು ಅವಶ್ಯವಾದ ವಿಷಯಗಳನ್ನು ಮಾತ್ರ. ಸರಿ, ನಾವು ನಮ್ಮ ಕೆಲಸವನ್ನ ಮುಂದುವರೆಸೋಣ. ತಾತ ಸ್ವಲ್ಪ ಈ ಕಡೆ ಬನ್ನಿ. ಸರಿ ಪ್ರಭು. ಮೂರ್ತಿ ಸಿದ್ಧವಾಗೋಯ್ತು. ಮೂರ್ತಿ ಅದ್ಭುತವಾಗಿ ಕಾಣುತ್ತಿದೆ. ಜೈ ಶ್ರೀರಾಮ. ಜೈ ಶ್ರೀರಾಮ. ನಡೀರಿ ತಾತ, ಈಗ ಸುಮೇರುವಿನ ಪ್ರಜೆಗಳಿಗೆ ನಮ್ಮ ಪ್ರಭುವಿನ ದರ್ಶನ ಪಡೆಯೋ ಸಮಯ ಬಂದಾಯ್ತು ತಾತ. ಹೌದು ಪ್ರಭು, ಬನ್ನಿ ನಡೀರಿ. ಪ್ರಿಯ ಹನುಮ, ಪ್ರಭು ಪ್ರಣಾಮಗಳು. ನಿಮ್ಮ ಪ್ರೇಮದಿಂದ ಮತ್ತು ವಿಶ್ವಾಸದಿಂದ ನಮ್ಮ ಹೆಸರನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ದಿದ್ದೀರಿ. ನಾವು ನಿಮಗೆ ಋಣಿಯಾಗಿದ್ದೇವೆ ಹನುಮ. ನಮ್ಮ ಹೆಸರಿನ ಜೊತೆ ಜೊತೆಗೆ ನಮ್ಮ ಈ ರೂಪವನ್ನೂ ಸಹ ನಿಮ್ಮ ಅಂತರಂಗದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದೀರಿ. ನೋಡಿ ಮಾರುತಿ, ಎಷ್ಟು ಸರಳವಾಗಿ ಸುಂದರ ಮೂರ್ತಿಯನ್ನು ನಿರ್ಮಿಸಿದ್ದೀರಿ. ಸರ್ವಶ್ರೇಷ್ಠ ಭಕ್ತಿ ನಿಮ್ಮದು. ಪ್ರಣಾಮಗಳು ಪ್ರಭು. ಸಮರ ಪ್ರದೇಶದ ರಾಜನಿಂದ ನೀವು ಗೆದ್ದು ತಂದ ಗದೆಯನ್ನು ಅಪಹರಿಸಿದ್ದು ನಾನೇ. ರಾಜಭಂಡಾರದಿಂದ ಚಿನ್ನವನ್ನು ಕದ್ದದ್ದು ನಾನೇ. ವಿಧಾತ, ಮಾತೆ ತಾಟಕಿಯ ವನದಲ್ಲಿ ಗುಪ್ತವಾಗಿಟ್ಟಿದ್ದ ಮಧುರಿಯನ್ನು ಇಷ್ಟೇ ಸ್ವಲ್ಪ ಸ್ವಲ್ಪ. ಇದನ್ನು ಮೀರಿ ಮತ್ಯಾವ ಅಪರಾಧವನ್ನು ಮಾಡಿಲ್ಲ.
ನಮ್ಮನ್ನು ಕ್ಷಮಿಸಿ ಪ್ರಭು. ಪ್ರಭು ಕ್ಷಮಿಸುವುದು ವಿಧಾತನ ನಿಯಮ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.